ಇವತ್ತಿನ ಅನುಭವ ಗೋಷ್ಠಿಯಲ್ಲಿ ಇರೋ ಅಂತ ಒಂದು ವಿಷಯ ಏನಪ್ಪಾ ಅಂದರೆ ಪೋಷಕರಿಗೆ ಮಕ್ಕಳ ಪರೀಕ್ಷೆಯ ಅಂಕ ಮುಖ್ಯನ ಅಥವಾ ಅವರ ಜೀವನ ಮುಖ್ಯನ ಅಂತ ನಮ್ಮ ಎದುರಾಳಿ ಮಿತ್ರರು ಮೇಡಂ ಅವರು ಹೇಳಿದ್ರು ಒಂದು ನಾವು ಇಲ್ಲಿ ಯಾವುದೋ ಒಂದು ಜಾಗಕ್ಕೆ ತಲುಪಬೇಕು ಅಂದ್ರೆ ಟಿಕೆಟ್ ತಗೋತೀವಿ ಆ ಟಿಕೆಟ್ ತಗೊಂಡ್ರೇನೆ ನಾವು ಆ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ತಲುಪೋದು ಸಾಧ್ಯ ಅಂತ ಎಷ್ಟು ಜನಕ್ಕೆ ಕಂಡಕ್ಟರ್ ಟಿಕೆಟ್ ಕೊಡ್ತಾರೋ ಅಷ್ಟು ಜನನ ಅದೇ ಒಂದು ಸ್ಥಳಕ್ಕೆ ತಲುಪಿಸ್ತಾರೆ ಹಾಗೆ ನೀವು ಅಂಕ ಕೊಟ್ಟ ಎಷ್ಟು ಜನ ವಿದ್ಯಾರ್ಥಿಗಳು ಅವ್ರಗ್ ಸೇರ್ಬೇಕಾದ ಗುರಿನ ತಲುಪಿದಾರೆ ಅಲ್ಲಿಗೆ ಅಂಕ ಮುಖ್ಯ ಆಯ್ತಾ ಅನ್ನೋ ಒಂದು ನನ್ನ ಪ್ರಶ್ನೆ ನೀವು ಕೊಟ್ಟ ಟಿಕೆಟ್ ಅವ್ರನ್ನ ನಿರ್ದಿಷ್ಟ ಒಂದು ಸ್ಥಳಕ್ಕೆ ಸೇರಿಸ್ತಾ ಈಗ ಬಸವ ಬಸವ ಟಿವಿಗೆ ಟಿಕೆಟ್ ತಗೊಂಡ್ಮೇಲೆ ಅವರು ಬಸವ ಟಿವಿಗೆ ತಂದು ಬಿಡಬೇಕು ಈಗ ನಾನು ನನ್ನ ಮಗುನ ಇದೇ ಇಂಜಿನಿಯರ್ ಆಗ್ಲೇಬೇಕು ಅಂತ ಒಂದು ನಿಮ್ಮ ಶಿಕ್ಷಕರ ಮೇಲೆ ನಾನು ಒಂದು ಭರವಸೆ ಇಟ್ಟು ನಿಮ್ಮ ನಾನು ಕಳಿಸ್ದೆ ಆದ್ಮೇಲೆ ಆ ಅಂಕನ ನೀವ್ ಆ ಮಗುಗೆ ಕೊಟ್ರಿ ಅಂತ ನೀವ್ ಅನ್ಕೊಂಡ್ಮೇಲೆ ಅಂಕನೇ ಇಂಪಾರ್ಟೆಂಟು ಅಂತ ನೀವ್ ಹೇಳ್ದಾಗ ಆ ಅಂಕನ ಆ ಮಗುಗೆ ನೀವು ಕೊಟ್ರಿ ಅಂದ್ರೆ ಅವನ ಇಂಜಿನಿಯರ್ ಆಗ್ಲೇ ಬೇಕು ಆಗಲ್ಲ ಅವನು ಯಾಕಾಗಲ್ಲ ಅಲ್ಲಿಗೆ ಅಂಕ ಇಂಪಾರ್ಟೆಂಟಾ ಅಂಕ ಸಿಗ್ಲಿಲ್ಲ ಅಂತ ಆ ಮಗು ಹೋಗಿ ಕುಗ್ಗಿ ಮಾನಸಿಕವಾಗಿ ಅವನು ಹಿಂಸೆ ಅನುಭವಿಸಿ ನಾನು ತಗೊಂಡಿದ್ದ ಅಂಕ ನನಗೆ ಸಾಲದೆ ನನ್ನ ಗುರಿ ತಲ್ಪಕ್ ಆಗ್ಲಿಲ್ಲ ಅಂತ ಅವನು ಮುಂದೆ ಅವ್ನು ಯಾವ ರೀತಿ ಯೋಚನೆ ಮಾಡ್ಬೋದು ಅವನ್ ಜೀವನ ಅವ್ನು ರೂಪಿಸ್ಕೋಬೇಕಾ ಅಥವಾ ಅಂಕ ಸಿಗ್ಲಿಲ್ಲ ಅಂತ ಅವನು ಅವನ ಜೀವನನ ಅಂತ್ಯ ಮಾಡ್ಕೋಬೇಕಾ ಇದು ನಮ್ಮ ಪ್ರಶ್ನೆ ಅಂಕ ಎಲ್ರಿಗೂ ಕೊಡ್ತಿದ್ರೆ ಶಬರಿ ಮೇಡಮ್ ಈ ಸಮಸ್ಯೆ ಬರ್ತಾ ಇರಲಿಲ್ಲ ನೀವು ಐವಾ ಅದ್ ಏನೇನು ಕೌಶಲ್ಯದ ಟೆಸ್ಟ್ ಮಾಡ್ತೀನಿ ಆ ಟೆಸ್ಟ್ ಮಾಡ್ತೀನಿ ಈ ಕ್ವಶನ್ ಪೇಪರ್ ಅವೆಲ್ಲ ನಾವು ಆಕ್ ಮಾಡ್ತೀವಿ ಅಂತ ಹೇಳ್ತೇವೆ ಒಂದ್ ನಿಮಿಷ ಅವ್ರು ಹೇಳ್ತಾ ಇದ್ರು ಯಾಕಂದ್ರೆ ನೀವು ಅದೇ ಪ್ರಕಾರ ನೀವ್ ಕ್ವಶನ್ ಪೇಪರ್ ಎಲ್ಲ ರೆಡಿ ಮಾಡಿದೀರ ಮಾಡಿದಿರ ಅಂಕಗಳು ಕೊಡ್ತಾ ಇದ್ರ ಅಂಕಗಳನ್ನು ತೆಗೆದೇ ಕೊಂಡದೇ ಇರ್ತಕ್ಕಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂಕಗಳು ಇಲ್ಲ ಹಾಗಿದ್ರೆ ಅವ್ನು ಅಂಕಗಳಿಲ್ಲ ಅಂದ ತಕ್ಷಣ ಅವನಿಗೆ ನೀವು ಅಂಕಗಳೇ ಮುಖ್ಯ ಅಂತ ನೀವು ವಾದ ಮಾಡ್ಬೇಕಾದ್ರೆ ಅಂಕಗಳನ್ನು ತೆಗೆದೇ ಇರ್ತಕ್ಕಂಥವ್ನು ಏನು ಮಾಡಬೇಕು ಹಾಗಿದ್ರೆ ಅವ್ನು ಡಿಪ್ರೆಷನ್ಗೆ ಹೋಗ್ಬೇಕಾ ಅವ್ನ ಜೀವನ ಇಲ್ವಾ ಅಂಕಗಳ ಆಧಾರದ ಮೇಲೇನೆ ಅವನು ಇದು ಒಳ್ಳೆ ಸಂಬಳ ತಗೋಬೇಕಾ ಯಾಕಂದ್ರೆ ಬಿಸ್ನೆಸ್ ಇಲ್ವಾ ಸ್ವಂತ ಉದ್ಯೋಗಗಳಿಲ್ವಾ ಅಂತವನಿಗೆ ನೀವು ಅಂಕಗಳು ಬೇಕು ಬೇಕು ಅಂತ ಹೋದ್ರಿಂದ ಆ ವ್ಯಕ್ತಿ ಏನಾಗ್ಬೇಕು ಲತಾ ಲತಾಮಣಿ ಅವ್ರು ಹೇಳಿದ್ರು ಅವಾಗ ಸ್ವಲ್ಪ ಇವ್ರು ಕೊಟ್ರೇಶ್ ಅವರು ಆ ಹೇಳ್ತಾ ಇದ್ರು ಈಗ ನಿಮಗೆ ಅವಕಾಶ ಕೊಡ್ತೀನಿ ಸರ್ ಮಾತಾಡಿ ಸರ್ ಅದೆಷ್ಟ್ ಮಾತಾಡ್ತೀರಾ ಲತಾ ಮೇಡಮ್ ಅವರು ಅವರು ಒಂದು ಪ್ರಶ್ನೆ ಎತ್ತಿದ್ರು ಶಾಲೆಯಲ್ಲಿ ನಾವು ಕಲಿಸ್ತಾ ಇರ್ತೀವಿ ಎಲ್ಲರೂ ಇಂಜಿನಿಯರ್ ಆಗ್ಬೇಕು ಅಂತ ಎಲ್ಲರೂ ಇಂಜಿನಿಯರ್ ಆಗ್ಬಿಟ್ನೆ ಅಂದ್ರೆ ಡಾಕ್ಟರ್ ಯಾರು ಯಾರೇ ಅಂಕಗಳ ಆಧಾರದ ಮೇಲೆ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಪಿ ಯು ಅಂತದ ಬಂದಾಗ ಯಾವ ರೀತಿ ಅಂಕ ತೆಗಿಬೇಕು ಮಗು ಎಸ್ ಎಲ್ ಸಿ ಬಂದಾಗ ಯಾವ ರೀತಿ ಅಂಕ ತೆಗಿಬೇಕು ಮಗು ಅವರು ಎಲ್ಲಾ ಮಕ್ಕಳನ್ನ ಶಿಕ್ಷಕರು ಇಂಜಿನಿಯರ್ ಮಾಡಕ್ಕಾಗಲ್ಲ ಎಲ್ಲಾ ಮಕ್ಕಳನ್ನೂ ನಾವು ವೈದ್ಯರನ್ನು ಮಾಡಕ್ಕಾಗಲ್ಲ ಎಲ್ಲಾ ಮಕ್ಕಳನ್ನೂ ಹೋಗಿ ನಾವು ಲೆಕ್ಚರ್ಸ್ ಮಾಡಕ್ಕಾಗಲ್ಲ ಪೊಲೀಸ್ ಮಾಡಕಾಗಲ್ಲ ಇನ್ನೊಂದ್ ಯಾವದೇ ಅಧಿಕಾರಿ ಮಾಡಕ್ಕಾಗಲ್ಲ ನಾವು ಯಾಕೆ ನಾವು ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಪಾಠ ಮಾಡಿರ್ತೀವಿ ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಪಾಠ ಮಾಡಿರ್ತೀವಿ ಅಂಕ ತೆಗೆದಿದೆ ಎಲ್ಲ ಮಗು ಅದು ಎಲ್ಲ ಪೋಷಕರಿಗೆ ಇರುತ್ತೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಸಣ್ಣ ಜಾಬ್ನಿಂದ ಒಂದು ಪಿ ಒನ್ ಜಾಬ್ನಿಂದ ಅವಾಗಲೂ ಹೇಳಿದೆ ನಾನು ಪಿ ಒನ್ ಜಾಬ್ನಿಂದ ಯಾವುದೇ ಒಂದು ಜಾಬ್ಗೆ ಹೋಗಿ ಒಂದು ಪೊಲೀಸಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲದೆ ಯಾವ ಒಂದು ನೇಮಕಾತಿನೂ ನಡೆಯಲ್ಲ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಗೊತಾರಲ್ವಾ ಈಗ ಅರವತ್ತು ಪರ್ಸೆಂಟ್ನವರು ಒಬ್ಬರು ಹೋಗಿರ್ತಾರೆ ಎಪ್ಪತ್ ಪರ್ಸೆಂಟ್ ಒಬ್ರು ಹೋಗಿರ್ತಾರೆ ಯಾರ ತಗೊಂತಾರೆ ಸರ್ ಅವರು ಜಾಸ್ತಿ ಪರ್ಸೆಂಟೇಜ್ ಮತ್ತೆ ಇಲ್ಲಿ ಅಂಕ ನೋಡ್ಲಿಲ್ವಾ ಪ್ರೈವೇಟ್ ಅಲ್ಲೂ ನೋಡ್ಲಿಲ್ವಾ ಅಂಕನೆ ನೋಡ್ತಾರೆ ಎಲ್ಲಾ ಕಡೆಗೆ ಅಂಕನ್ ನೋಡೇ ನೋಡ್ತಾರೆ ಅಂಕ ದಟ್ ಈಸ್ ಇಂಪಾರ್ಟೆಂಟ್ ಆದ್ರೆ ಜೀವನಕ್ ಮುಖ್ಯ ಅಲ್ಲ ಅಂತಾರೆ ಅಲ್ಲಿ ಅಂಕ ಅಂಕೆ ಯಾಕೆ ಆಗ್ಲಿಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂತು ಜೀವನಕ್ಕಲ್ಲ ಅಂತಾರ ಅವರು

ಪೊಲೀಸ್ ಫಿಟ್ ಇರ್ತೀನಿ ಸರ್ ನಾನು ದೈಹಿಕವಾಗಿ ನಾನು ಫಿಟ್ ಇದ್ದೀನಿ ಐಟ್ ಇದೀನಿ ಎಲ್ಲ ಇದೀನಿ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಮಾಡ್ತೀನಿ ಎಲ್ಲ ಮಾಡ್ತೀನಿ ನನಗೆ ಓದಕ್ ಬರಲ್ಲ ಏನ್ ಮಾಡೋಣ ಬೇರೆ ಮಾಡ್ಲಿ ಜೀವನ ಮುಖ್ಯ ಅಂದ್ರೆ ಅಲ್ವಾ ಅವರು ನನಗೆಲ್ಲ ಜೀವನ ಪೊಲೀಸ್ ಫಿಟ್ ಇದೀನಪ್ಪ ನಾನು ನಾನು ಐದೈದು ಕಾರ್ಡ್ರನ್ನು ಅದ್ದು ತರ ಶಕ್ತಿ ನನಗಿದೆ ನನಗೆ ಜೀವನ ಮೌಲ್ಯಗಳು ಗೊತ್ತು ನನಗ್ ಪೊಲೀಸ್ ಕೆಲಸ ಪೋಷಕರು ನನ್ನ ಮಗುಗೆ ಅಂಕಗಳು ಇಲ್ಲ ಅಂತಂದ್ರೆ ಬದುಕಿಲ್ಲ ಇವತ್ತು ಆಧುನಿಕ ಯುಗ ಬಂದಿದೆ ಯಾವ್ದು ಯಾವ ತರಗತಿಗೆ ಹೋಗಿ ಎಲ್ಲೇ ಹೋಗಿ ಯಾವ್ದೇ ಒಂದು ಹೋಗಿ ಯಾವ್ದೇ ನಾನು ಬರೀ ಎಜುಕೇಶನ್ ಹೇಳ್ತಾ ಇಲ್ಲ ಯಾವುದೇ ಒಂದು ಫೀಲ್ಡ್ಗೆ ಹೋಗಿ ಕಾಂಪಿಟೇಷನ್ ಇದೆ ಅವಾಗ ಬರೀ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಮಾತ್ರ ಒಂದು ಗೂಡ್ ಕಟ್ಕೊಂಡಿದ್ವಿ ಈಗ ನಾವು ಫುಲ್ ತೆರ್ಕೊಂಡಿದ್ದೀವಿ ಜಾಗತಿಕವಾಗಿ ತೆರ್ಕೊಂಡಿದ್ದೀವಿ ನಮ್ದೇ ಅಂದ್ರು ಓಟ ಇದ್ದೆ ನೋಟ ಓಟ ಸಹ ಜಾಗತಿಕವಾಗಿ ಇರಬೇಕು ಇವತ್ತು ಅಮೆರಿಕ ಏನ್ ಮಾಡ್ತಾ ಇದೆ ಎಜುಕೇಶನ್ ಇದರಲ್ಲಿ ಇವತ್ತು ರಷ್ಯಾ ಏನ್ ಮಾಡ್ತಾ ಇದ್ದೆ ಟೆಕ್ನಾಲಜಿಯಲ್ಲಿ ಇವತ್ತು ಯಾವ್ದೋ ಒಂದು ಯಾವ್ದು ಜಪಾನ್ ಒಂದು ಉಡಾವಣೆ ಮಾಡ್ತೀವಂತ ರಾಕೆಟ್ ಅನ್ನ ನಾವ್ ಏನ್ ಮಾಡ್ತಾ ಇದೀವಿ ಇದು ಎಲ್ಲ ಒಂದು ಜ್ಞಾನಾತ್ಮಕವಾಗಿ ಒಂದು ವಲಯ ವಿಕಸನ ಹೊಂದಬೇಕು ಅಂತಂದ್ರೆ ಅಲ್ಲಿ ಎಜುಕೇಶನ್ ಬಹಳ ಇಂಪಾರ್ಟೆಂಟು ಅಲ್ಲಿ ಯಾವ್ದ್ರ ಆಧಾರದ ಮೇಲೆ ನಾವು ಅಳತೆ ಹೋಗೋದನ್ನ ಮಾಡ್ತೀವಿ ವಿದ್ಯಾರ್ಥಿಗಳನ್ನ ಇದೇ ಅಂಕಗಳ ಆಧಾರದ ಮೇಲೆ ಅಳತೆ ಹೋಗೋದನ್ನ ಮಾಡಿ ಈಗ ಲಕ್ಷಾನುಗಟ್ಟಲೆ ಫೀಸ್ ಕಟ್ತಾರೆ ಯಾವ್ದೋ ಒಂದು ಹೈಲಿ ಎಜುಕೇಶನ್ ಒಂದು ಟ್ರಸ್ಟ್ ಇರುತ್ತೆ ಒಂದು ಒಂದೂವರೆ ಲಕ್ಷ ಫೀಸ್ ಕಟ್ಟಿರ್ತಾರೆ ಬಡವರು ಓದಿಸ್ತಾರೆ ಬರೀ ಶ್ರೀಮಂತರ ಮಾತ್ರ ಓದಿಸಲ್ಲ ಬಡವರು ಓದಿಸಿರ್ತಾರೆ ಅವ್ರು ಒಂದ್ ಲಕ್ಷ ದುಡಿಯಕ್ಕೆ ಎಷ್ಟು ಕಷ್ಟಪಟ್ಟು ಓದಿಸಿರ್ತಾರೆ ಮಗು ಏನಾರ ಅಂಕ ತಗಿಲಿಲ್ಲ ಅಂತಂದ್ರೆ ಡಿಸಪಾಯಿಂಟ್ ಆಗೋದು ಮಗು ಪೇರೆಂಟ್ಸ್ ಪೇರೆಂಟ್ ನಾನು ಇಷ್ಟೊಂದು ಕಷ್ಟಪಟ್ಟೆ ನನ್ನ ಮಗು ಹಂಗ ಅಂದ್ರೆ ಪ್ರಜೆರ್ ಹಾಕೋದಂತ ಅಲ್ಲ ಇಲ್ಲೊಂದು ಪ್ರಜರ್ ಹಾಕಿದ ತಕ್ಷಣಕ್ಕೆ ಎಲ್ಲ ಇವ್ರು ಹೇಳಿದ್ರು ನಮ್ಮ ಸತೀಶ್ ಅವಾಗಲೇ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೆ ಎಷ್ಟು ಹಂಗ ಆತ್ಮಹತ್ಯೆ ಮಾಡ್ಕೆಬೇಕು ಅಂದ್ರೆ ಆತ್ಮಹತ್ಯೆ ಮಾಡ್ಕಂತ ಸ್ವಾಮಿ ಅದಕ್ಕೆ ಧೈರ್ಯ ತುಂಬಿ ಯಾವ ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬರ್ತವೆ ಅದಕ್ಕೆ ಧೈರ್ಯ ತುಂಬಿ ಇದೇ ಅಲ್ಲ ಜೀವನ ಮುಖ್ಯ ಬೇರೆ ಬೇರೆ ಈಗ ಹಂಡ್ರೆಡ್ ಪರ್ಸೆಂಟ್ ಬಂದಾಗ ನಿಮ್ಗೆ ಮೆಡಿಕಲ್ ಸಿಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಬಂದ್ರೆ ನಿಮಗೆ ಇಂಜಿನಿಯರಿಂಗ್ ಸಿಗುತ್ತೆ ನೈಂಟಿ ಪರ್ಸೆಂಟ್ ಬಂದ್ರೆ ನಿಮಗೆ ಬಿ ಎಸ್ ಸಿ ಅಗ್ರಿ ಸಿಗುತ್ತೆ ಇನ್ನು ಏಟಿ ಫೈವ್ ಬಂದ್ರೆ ಇನ್ನೊಂದು ಕೋರ್ಸ್ ಸಿಗುತ್ತೆ ಏಟಿ ಪರ್ಸೆಂಟ್ ಬಂದ್ರೆ ಇನ್ನೊಂದು ಕೋರ್ಸ್ ಸಿಗುತ್ತೆ ನಿಮಗೆ ಡಿಗ್ರಿ ಆಗ್ತಾ ಬಂದಂಗಲ್ಲ ನಿಮಗೆ ಬೇರೆ ಬೇರೆ ವಲಯಗಳು ಕಡಿಮೆ ವಲಯಗಳು ಸಿಗ್ತಾ ಬರ್ತವೆ ಮಗ ಈ ಮಗಳು ಅಥವಾ ಎಂಬ ಬಿ ಬಿ ಎಸ್ ನಾನು ಕಾನ್ಸೆಪ್ಟ್ ಅಂತಂದ್ರೆ ಅವಳು ಇಲ್ಲಿ ಹಂಡ್ರೆಡ್ ಇರಬೇಕು ನೈನ್ಟಿ ನೈನ್ ನೈನ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ಗೆ ಇರಬೇಕು ನನ್ ಮಗು ಅರ್ವತ್ ಪರ್ಸೆಂಟ್ ತೆಗೆದಿದ್ದೆ ನಾನು ನನ್ ಮಗು ಡಾಕ್ಟರ್ ಆಗ್ಬೇಕು ಅಂತ ನಾನ್ ಕನ್ಸ್ಕಂಡ್ರೆ ನನ್ ಮಗಿಗೆ ನನ್ನ ಮಾರ್ಕ್ಸೇ ಇಂಪಾರ್ಟೆಂಟ್ ಇವ್ರೆಲ್ಲಾ ಹೇಳ್ಬೋದು ಸರ್ ಇಲ್ಲಿ ವಾದ ಮಾಡ್ತಾರೆ ಆ ವಿಷಯ ಬಂದಿದ್ದೆ ವಾದ ಮಾಡ್ತಾರೆ ಆದ್ರೆ ಅವರು ಸಹ ಮನೆಗ್ ಹೋದಾಗ ಇದೇ ಅಂಕಗಳಿಂದ ಹೋಗೋದು ಬಹುಮುಖ್ಯವಾಗಿ ಅವರು ಇವ್ರ ಸರ್ಕಾರಿ ಏನಂತ ಅಂತ ನಮಗೆ ಖಾಸಗಿ ಸರ್ಕಾರಿ ಹೇಳಿದ್ರು ಹೌದು ಸ್ವಾಮಿ ನಮಗೆ ಅಂಕ ನಾನು ಎಮ್ಮೆಯಿಂದ ಎಳ್ಕೆ ಅಂತ ಅಂಕ ಬಂದ್ರದಕ್ಕೆ ನಾವು ಸರ್ಕಾರಿ ಜಾಬಲ್ಲಿ ಕುತ್ಕೊಂಡಿದೀವಿ ಒಳ್ಳೆ ವಿಚಾರವನ್ನ ಹೇಳಿದ್ದಾರೆ ಈಗ ಕೊಟ್ರೇಶ್ವರ ಮಾತ್ ಮಾತಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಸರ್ ನನ್ನ ಮಕ್ಕಳಿಂದ ನನಗೆ ಅಂಕಗಳೇ ಮುಖ್ಯ ಸರ್ ಅಂತಂದ್ರು ಈಗ ನಾವು ಕೊಟ್ರೇಶ್ವರಿಗೆ ಎಷ್ಟು ಮಕ್ಕಳಿದೆ ಅಂತ ನನಗೆ ಗೊತ್ತಿಲ್ಲ ಆದರೂ ಕೂಡ ಒಂದು ಉದಾಹರಣೆ ಯಾಕೆ ತೆಗೆದುಕೋಬೇಕಂದ್ರೆ ಈ ಕೊಟ್ರೇಶ್ವರಿಗೆ ಎರಡು ಮಕ್ಕಳಿದ್ದಾರೆ ಒಬ್ಬ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಒಂದು ಎಮ್ ಬಿ ಬಿ ಎಸ್ ಯಾವುದೋ ಒಂದು ಒಳ್ಳೆ ಜಾಬ್ ಅನ್ನ ಪಡ್ಕೊಂಡಿದ್ದಾನೆ ಇನ್ನೊಬ್ಬ ಪಾಪ ಮೂವತ್ತು ಅಂಕಗಳನ್ನು ತೆಗೆದುಕೊಂಡಿದ್ದಾನೆ ಅವನು ಈ ಜಾಬ್ ಕೊಡ್ಸ ತನಕ ಕೊಟ್ರ ಸರ್ ಓಡಾಡ ಓಡಾಡ್ತಾರ ಅಥವಾ ಅಂಕಗಳು ಬೇಕು ಅಂತ ಪ್ರೊಸೆಸ್ ಮಾಡ್ತಾರ ಅವ್ನ ಜೀವನ ಪ್ರಶ್ನೆ ಏನು ಜೀವನನೇ ಮುಖ್ಯನಾ ಅಲ್ಲಿ ಅಲ್ಲ ಅಂಕಗಳೇ ಮುಖ್ಯನಾ ಅಂತ ನಮಗೆ ಅವರು ಹೇಳಿದರು ನಾವೆಲ್ಲರಿಗೂ ಒಂದೇ ಪಾಠ ಮಾಡ್ತೀವಿ ಆದರೂ ಕೂಡ ಕೆಲವರು ಕಮ್ಮಿ ಅಂಕಗಳನ್ನು ತೆಗಿತಾರೆ ಅಂತಂದು ಇಲ್ಲಿ ಪ್ರಶ್ನೆ ಬಂದಿರೋದೇ ಅದೇ ಉತ್ತಮವಾಗಿ ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರದ್ದು ನಮ್ಮ ಸಮಸ್ಯೆ ಅಲ್ಲ ಯಾರು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರ್ತಾರೋ ಅವ್ರಿಗೆ ಜೀವನ ಮುಖ್ಯ ಪೋಷಕರು ಅವ್ರಿಗೆ ಫೋರ್ಸ್ ಮಾಡಬಾರ್ದು ಅಂತಕ್ಕಂಥದ್ದೇ ನಮ್ಮ ಚರ್ಚಾ ವಿಷಯ ಹಾಗಾಗಿ ಇಲ್ಲಿ ಅಂಕಗಳನ್ನ ಒಪ್ಕೊಳ್ತೀನಿ ಅಂಕಗಳನ್ನ ಚೆನ್ನಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಪ್ಕೊಳ್ತೀನಿ ಅಂಕಗಳು ಮನುಷ್ಯನ ಜೀವನಕ್ಕೆ ಬೇಕು ಹಾಗಾಗಿ ಜೀವನವನ್ನ ಬೇಡವಾ ಅವ್ರ ಪ್ರಶ್ನೆಗೆ ನಿಮ್ಮ ಉತ್ತರ ಏನು ಸರ್ ಏನಿಲ್ಲ ಅವರು ಮತ್ತೆ ಶಬರಿಮಾ ಮೇಡಮ್ ಅವರು ಇಬ್ಬರೂ ಕೂಡ ಅಂಕಗಳ ನಾಗಾಲೋಟದಲ್ಲಿ ತೊಡಗಿದ್ದಾರೆ ವಿಚಾರವನ್ನ ಪೂರ್ಣ ಪ್ರಮಾಣದಲ್ಲಿ ಹೇಳುವವರೆಗೂ ಮಾತಾಡ್ಬಿಡಿ ಪ್ಲಂಬಿಂಗ್ ಆಗತ್ತೆ ನಮ್ಮ ವೀಕ್ಷಕರಿಗೆ ನನ್ನ ವಿಚಾರವನ್ನು ಸರಿಯಾಗಿ ನಾನು ಒಪ್ಪಿಸಬೇಕು ಮತ್ತೆ ಮಾಡಬಹುದು ನಾನು ಹೇಳ್ದೆ ಇವಾಗ ನನ್ನ ಸಣ್ಣ ಒಂದು ಉದಾಹರಣೆ ಕೊಡ್ಬೇಕಾಗತ್ತೆ ನಿಮ್ಗೆ ಏನ್ ಅಂತಂದ್ರೆ ಬದುಕನ್ನ ಕಟ್ಕೊಡೋದು ದೊಡ್ಡದ ಇಲ್ಲಿ ಅಂಕಗಳು ಮುಖ್ಯ ಅಲ್ಲ ಯಾಕಂದ್ರೆ ವಾಸ್ತವವಾಗಿ ನಾವು ಅವ್ರು ಏನಂತ ಥಿಯರಿಟಿಕಲಿ ಹೋಗ್ತಾರೆ ನಾವು ಕೌಶಲ್ಯ ನೋಡ್ತೀವಿ ಬೇರೆದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಅಂಕಗಳನ್ನು ಕೊಡ್ತೀವಿ ಅಂಕಗಳು ಕೊಡ್ತೀರಾ ಮೇಡಮ್ ನಿಮ್ಮ ವಿದ್ಯಾರ್ಥಿಗಳಿಗೆ ನೋಡಿ ಅಂಕಗಳನ್ನು ಕೊಡ್ತೀರಾ ಆದ್ರೆ ವಾಸ್ತವ ಇದು ಬಾವಿಲಿ ಮೇಲೆ ನಿಲ್ಸಿತ್ತು ಅವ್ರು ಅಂಕ ಕೊಡ್ತಾರ ಅವರು ಬಾವಿ ಮೇಲೆ ನಿಲ್ಸಿ ಅಂಕ ಕೊಡ್ತಾರ ಅವರು ಹಿಂಗಿರ್ಬೋದು ಹಿಂಗಿರ್ಬೋದು ಅಂತ ಬಿದ್ದಾಗ್ಲೆ ಗೊತ್ತಾಗದ್ರೆ ಎಲ್ಲಿ ಈಜೆಕ್ ಬರ್ತಿತ್ತು ಮುಳುಗ್ತೀನೋ ಅಂತ ಗೊತ್ತಾಗೋದು ಸೊ ಹಾಗಾಗಿ ವಾಸ್ತವಕ ಜೀವನಕ್ಕೆ ಬಂದಾಗ ಮಾತ್ರ ನಾನು ನನ್ನ ಬುದ್ಧಿವಂತಿಕೆಯಿಂದ ಬದುಕಬಲ್ಲೇನೋ ಅಥವಾ ಇಲ್ಲೋ ಅಂತ ಗೊತ್ತಾಗೋದು ನಾನು ಕೌಶಲ್ಯದ ಪದ ಹೇಳಿದೆ ಆಗ್ಲೇ ಕೌಶಲ್ಯದ ಪದ ಹೇಳಿದೆ ಕೌಶಲ್ಯದ ಪದ ಹೇಳಿದಾಗ ನೀವು ಪೂರ್ಣ ಅಂಕ ಹೋಗಿ ಪೂರ್ಣ ಅಂಕೊಂಡು ಎಲ್ಲ ಮಾಸ್ ಕಾರ್ಡ್ಗಳನ್ನ ಇಟ್ಕೊಂಡು ಟೈ ಬೆಲ್ಟ್ ಹಾಕೊಂಡು ಹೋಗಿ ಅದೊಂದು ಖಾಸಗಿ ಕಂಪ್ನಿಗೆಲ್ಲೇ ಹೋಗಿ ಹೋದಾಗ ನಿಮಗೆ ಒಂದು ಫಸ್ಟ್ ನಿಮ್ಗೆ ಅಂಕಗಳನ್ನ ನೋಡ್ತಾರೆ ಅದು ಒಂದು ಗಣನೆ ಒಂದು ಗಣನೆ ಅಂತಾನೆ ಒಂದು ಲೆಕ್ಕದಲ್ಲಿ ನೀನು ನಾನು ಬರ್ತೀನಿ ನೀವು ಎಚ್ಚರ ಆಗ್ತಾ ಇದ್ರೆ ಬರ್ತೀನಿ ಒಂದು ಒಂದು ಗಣನೆ ಅಂಕಗಳು ನೋಡ್ತಾರೆ ನೋಡ್ಬಿಟ್ಟೆ ನೆಕ್ಸ್ಟ್ ಅವನಿಗೆ ಅವನು ಯಾವ ಉದ್ಯೋಗವನ್ನು ಮಾಡಬೇಕು ಯಾವ ಉದ್ಯೋಗಕ್ಕೋಸ್ಕರ ಅವನಿಗೆ ನೇಮಕ ಮಾಡ್ತಾ ಇದ್ರು ಆ ಕ್ಷೇತ್ರಕ್ಕೆ ಬಿಡ್ತಾರೆ ಬಿಟ್ಬಿಟ್ಟಿ ಪ್ರೊಬೇಷನರಿ ಪೀರಿಯಡ್ ಅಂತ ಇರ್ತೈತೆ ಅವ್ರಲ್ಲೂ ಇದೆ ಪ್ರೊಬೇಷನ್ ಬಿಡುತ್ತಾ ಅಂತ ಅವ್ರಲ್ಲಿ ಏನಪ್ಪ ಅಂದ್ರೆ ಸರ್ಕಾರಿ ಉದ್ಯೋಗ ಹೋದಾಗ ಪೀರಿಯಡ್ ಪೀರಿ ಅನ್ಕೊಂಡ್ರೆ ತಗದಾಕಲ್ಲ ಅವ್ರಿಗೆ ಏನಾದ್ರೂ ಗುರುತರವಾದ ಅಪರಾಧನಲ್ ನೋಡಿ ಗುರುತರದ ಅಪರಾಧಗಳನ್ನ ಮಾಡ್ದಾಗ ಅಥವಾ ಆ ಹುದ್ದೆಗೆ ನ್ಯಾಯ ದೊರಕಿಸದೇ ಇದ್ದಾಗ ಮಾತ್ರ ಅವರಲ್ಲಿ ತೆಗೆದಾಕ್ತಕ್ಕಂಥ ಉದಾಹರಣೆ ಇದೆ ನಮ್ಮಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಬಹುದು ನಮಗೆ ಕೌಶಲ್ಯ ಅನ್ನೋದಿಲ್ಲ ಅಂತಂದ್ರೆ ಯಾವ್ದೇ ಖಾಸಗಿನೇ ಬಿಡಾರಿ ಖಾಸಗಿ ಬಿಡಾರಿ ಒಂದು ಕೌಶಲ್ಯ ಇಲ್ಲ ಅಂತಂದ್ರೆ ಅವನು ಕೌಶಲ್ಯತವಾಗಿ ಕೆಲ್ಸವನ್ನ ಮಾಡಿಲ್ಲ ಅಂತಂದ್ರೆ ಅಲ್ಲಿ ಕಲ್ತಿರ್ತಕ್ಕಂಥ ಅಂಕಗಳಿದಾವಲ್ಲ ಆ ಅಂಕಗಳ ಲೆಕ್ಕ ಬರಲ್ಲ ಅಲ್ಲಿ ಅದನ್ನ ತನಗೆ ಕೊಟ್ಟಿರ್ತಕ್ಕಂಥ ಹುದ್ದೆನ ಯಾವ ಮಟ್ಟಿಗೆ ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಹೋಗ್ತಾನೆ ಅದು ಹೇಗೆ ತನ್ನ ಜೀವನವನ್ನು ರೂಪಿಸ್ಕೊಳ್ತಾನೆ ಅನ್ನೋಕ ಇಲ್ಲಿ ಸಣ್ಣ ಪ್ರಶ್ನೆ ಒಂದು ಸಿನಿಮಾದ ಉದಾಹರಣೆ ಕೊಡ್ತೀನಿ ಇಲ್ಲಿ ಸಿನಿಮಾದ ಉದಾಹರಣೆಗಿಂತ ಇನ್ನೊಂದು ಉದಾಹರಣೆ ಕೊಡ್ತೀನಿ ಆ ವ್ಯಕ್ತಿಯ ಹೆಸರನ್ನು ಹೇಳಲ್ಲ ನಾನು ಇವಾಗ ಆ ವ್ಯಕ್ತಿಯ ಹೆಸರು ಹೇಳಿದ್ರೆ ಇದು ಅಭಾಸ ಯಾಕೆ ಬೇರೆ ತರ ಅರ್ಥ ಅದು ಒಬ್ಬ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಇವಾಗ ಇವತ್ತು ಮೊಬೈಲ್ ಕ್ಷೇತ್ರದಲ್ಲೇ ಇರಬಹುದು ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರ್ಬಹುದು ಅಥವಾ ಪೆಟ್ರೋಲ್ ಕ್ಷೇತ್ರದ ವಿತರಣಾ ಕ್ಷೇತ್ರದಲ್ಲಿ ಇರ್ಬಹುದು ಗುರುತರವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾರತ ದೇಶದ ಅತ್ಯಂತ ಹೆಚ್ಚಿನ ಶ್ರೀಮಂತಗಳಲ್ಲಿ ಯಾರು ಹೆಸರಂಗಿಲ್ಲ ಒಬ್ಬ ಅವರ ಒಬ್ಬರು ಗುರುತಿಸ್ಕೊಳ್ತಾರೆ ಆ ವ್ಯಕ್ತಿ ಆರಂಭದಲ್ಲಿ ಒಂದು ಮಹಾನಗರ ಪಾಲಿಕೆಗೆ ಹೋದಾಗ ಒಂದು ಒಂದು ಇದ್ ಲೋನ್ ಕೇಳ್ತಾನ ಅವ್ನು ನಾನು ಉದ್ಯೋಗ ಹೊಸ ಜೀವನವನ್ನ ಶುರು ಮಾಡಬೇಕು ನನಗೆ ಲೋನ್ ಕೊಡಿ ಅಂತ ಕೇಳ್ತಾನೆ ಅವನಿಗೆ ನಾಲೆಡ್ಜ್ ಇರ್ತಿ ಅಂಕ ಇರ್ತಿತ್ತು ಎಲ್ಲ ಇರ್ತಿತ್ತೆ ಆದ್ರೆ ಕೇಳ್ತಾನೆ ಕೇಳಿದಾಗ ನಿನಗೆ ಯಾವುದೇ ಕಾರಣದಲ್ಲಿ ಕೊಡೋದಕ್ಕಾಗಲ್ಲ ನಿನಗೆ ಯಾವ್ದು ಕೂಡ ಜಾಮೀನು ಕೊಡೋರು ಇಲ್ಲ ಇಲ್ಲಿ ಅಂತ ಕೊಡದೇ ಇದ್ದಾಗ ಒಂದು ಹಂತದಲ್ಲಿ ಅವನು ಒಂದು ಹಂತದಲ್ಲಿ ಬೆಳೆದು ಬಿಟ್ಟು ಆ ಬ್ಯಾಂಕನ್ನೇ ಕೊಟ್ಟುಕೊಳ್ಳೋ ಮಟ್ಟಿಗೆ ಹೋಗ್ತಾನೆ ತಾನು ತನಗೆ ಯಾವ ಬ್ಯಾಂಕು ಲೋನ್ ಕೊಡಕ್ಕೆ ನಿರಾಕರಣೆ ಮಾಡ್ತೋ ಆ ಬ್ಯಾಂಕಿನ ಎಮ್ ಡಿ ಆಗಿ ಪರಿವರ್ತನೆ ಆಗ್ತಾನ ಅವನು ಇದು ರೀ ಜೀವನ ಕೌಶಲ್ಯ ಜನ ಇದಾರೆ ದಯವಿಟ್ಟು ನನ್ನ ಪೂರ್ತಿ ಮುಗಿದಾಗ ನೀವು ಉತ್ತರ ಕೊಡಿ ಯಾಕಂತಂದ್ರೆ ನನ್ನ ಪೂರ್ಣ ಪ್ರಮಾಣಕ್ಕೆ ವೀಕ್ಷಕರಿಗೆ ಕೊಡಕ್ಕಾಗಲ್ಲ ಮಧ್ಯದಲ್ಲಿ ಹೇಳಿದಾಗ ನನಗೆ ಕ್ರಾಸ್ ಆಗ್ಬಿಡಿದ್ರೆ ನಾನು ಹೇಳ್ತೀನಿ ಎಸ್ ಎಸ್ ಎಲ್ ಸಿ ಮಿನಿಮಮ್ ಫಾರ್ಟಿ ಫೈವ್ ಮಾರ್ಕ್ಸ್ ತಗೊಂಡಿರೋರು ಅಲ್ಲಿ ಮಿನಿಮಮ್ ಜಸ್ಟ್ ಪಾಸ್ ಆದವರು ಅಥವಾ ಯಾವುದೋ ಒಂದು ನಾಗಾಲೋಟಕ್ಕೆ ಬಿದ್ದ್ಬಿಟ್ಟು ಪ್ರೇಕ್ಷಕ ಪೋಷಕರ ಒತ್ತಾಯಕ್ಕೆ ಮಣಿದು ಮಣಿದ್ಬಿಟ್ಟು ಅವ್ರ ಜೊತೆಗೆ ಅಂಕಗಳ ಹಿಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು ಆ ಜೀವನ ರೂಪಿಸ್ಕೊಂಡಿದ್ದ ಉದಾಹರಣೆನೇ ಇಲ್ವಾ ಅವ್ರ ಅಂಕಗಳ ಜೊತೆಗೆ ಹೋಗಿದ್ರೆ ಇವತ್ತು ಜಗತ್ತಿನ ಒಬ್ಬ ನಂಬರ್ ಒನ್ ಇಂಡಸ್ಟ್ರಿಲ್ ಆಗ್ತಾ ಇರ್ಲಿಲ್ಲ ನಂಬರ್ ಒನ್ ಬ್ಯಾಂಕರ್ಸ್ ಆಗ್ತಾ ಇರ್ಲಿಲ್ಲ ಅವನು ಎಮ್ ಡಿ ಆಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಾನು ಒಂದ್ ಸಣ್ಣ ಚಲನಚಿತ್ರದ ಉದಾಹರಣೆ ಕೊಡ್ತೀನಿ ನಾನು ಇವಾಗ ಚಲನಚಿತ್ರ ಯಾವ್ದೋ ಒಂದು ಬಿಚ್ ನೋಡ್ದು ಚಲನಚಿತ್ರ ಕಾಣುತ್ತೆ ಅದು ಅದು ನೀವು ಅದಕ್ಕೆ ಉತ್ತರ ಎದುರಾಳಿ ತಂಡ ಉತ್ತರ ಕೊಡಬಹುದು ಅದು ನಾಟಕ ಸ್ವಾಮಿ ಅದೊಂದು ಅಭಿನಯ ಸ್ವಾಮಿ ಅಂತ ಉತ್ತರ ಕೊಟ್ಟೆ ಜಾರ್ಕೋಬಹುದು ಅದು ಚಲನಚಿತ್ರಗಳು ವಾಸ್ತವಿಕತೆಗೆ ಹತ್ರವಾಗಿರ್ತಕ್ಕಂಥ ಅಂಶಗಳನ್ನು ಇಡೋದಲ್ಲಿ ಅಲ್ಲಿ ನಾಲ್ಕೈದು ಜನ ಮಕ್ಕಳು ಇರ್ತವೆ ಅವರು ಅಲ್ಲಿ ತಮ್ಮಂದ್ರ ಇರ್ತಾರೆ ಅದ್ರಲ್ಲಿ ಒಬ್ಬ ಹಿರಿಯನಾದವನು ಕೇವಲ ಅವನಿಗೆ ಅಡಿಗೆ ಕೆಲಸ ಮಾತ್ರ ಬರ್ತಕ್ಕಂಥದ್ದು ಅವನಿಗೆ ಯಾವುದು ವಿದ್ಯೆ ಇರಲ್ಲ ವಿದ್ಯೆ ಏನೂ ಇರಲ್ಲ ವಿದ್ಯೆ ಇರ್ತಕ್ಕಂಥವ್ರು ಇನ್ನೂ ಬೇರೆಯವರು ಇಲ್ಲ ಇರ್ತಾರೆ ಆದ್ರೆ ಸ್ವಉದ್ಯೋಗದ ಮೂಲಕ ಆ ಜೀವನವನ್ನು ರೂಪಿಸ್ಬಿಟ್ಟು ಒಂದು ಉನ್ನತವಾದ ಸ್ಥಾನವನ್ನು ತಗೊಳ್ತಕ್ಕಂಥವನು ಅಲ್ಲಿ ನಾಯಕನಾಗ್ತಾನೆ ಸೊ ಹಾಗೆ ನಾನು ಹೇಳ್ದಂತಂದ್ರೆ ಜೀವನ ನಡ್ಸಕ್ಕೆ ಅಂಕಗಳು ಬೇಕಲ್ಲ ಇಲ್ಲಿ ಕೌಶಲ್ಯ ಬೇಕು ಬುದ್ಧಿವಂತಿಕೆ ಬೇಕು ನನಗೆ ಸಿಕ್ಕಿರ್ತಕ್ಕಂಥ ಸೌಲಭ್ಯನ ಅಳವಡಿಸ್ಕೊಳ್ತಕ್ಕಂಥ ಇವ್ರು ಶಬರಿಮಲೆ ಹೇಳಿದ್ರು ನಾನು ಟಿಕೆಟ್ ತಗೊಂಡೆ ಟಿಕೆಟ್ ತಗೊಂಡ್ಕೊಳ್ಳಿ ನಾನು ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತಾರೆ ಅಂತ ಹೇಳಿದ್ರು ನನ್ನ ಹತ್ರ ಐದು ಪೈಸಾನು ಇಲ್ಲ ಸೊಮೆ ಆದ್ರೂ ಕೂಡ ನಾನು ಬಸವಾಟಿವಿಗೆ ಹೆಂಗ್ ಹೋಗ್ಬೋದು ಅಂತ ಜಾಣಂತನ ತೋರ್ಸ್ಬೇಕಲ್ಲಿ ಆಕಸ್ಮಿಕವಾಗಿ ನಂತರ ಇಲ್ಲ ಇವತ್ತು ನಂತರ ಇಲ್ಲ ನಿಮ್ಮಂತರ ಏನ್ ಮಾಡ್ತಿರ್ ಗೊತ್ತಾ ನಿಮ್ಮಂತರ ಅಂಕಗಳ ಬೆನ್ನು ಏನ್ ಮಾಡ್ತಿರ್ ಗೊತ್ತಾ ಅಳ್ತಾ ಕೂತ್ಕೊಳ್ತೀರಾ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟಾಂಡ್ ಅಳ್ತಾಕೊಳ್ತೀರಾ ದುಡ್ಡ ಕಳ್ಕೊಂಡ್ಬಿಟ್ಟೆ ನಾನು ಹೆಂಗ್ ಹೋಗ್ಲಿ ಅಂತ ವಾಪಸ್ ಮನೆಗ್ ಹೋಗ ಕೌಶಲ್ಯ ತಾಳೆ ತಾಳೆ ಕೌಶಲ್ಯ ಇರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾ ಗೊತ್ತಾ ಪಕ್ಕದಲ್ಲಿ ಕುತ್ಕೊಂಡಿರ್ತಕ್ಕಂತ ಲತಾ ಮೇಡಮ್ಗು ಅಲ್ಲಿರ್ತಕ್ಕಂಥ ಬೇರೆಯವ್ರಿಗೆ ಮಾತಾಡಿ ಪರಿಚಯ ಮಾಡ್ಕೊಳ್ತಾನೆ ತನ್ನ ಬುದ್ಧಿವಂತಿಕೆಯಿಂದ ಪರಿಚಯ ಮಾಡ್ಕೊಳ್ತಾನೆ ನೀವ್ ಎಲ್ಲಿ ಹೋಗ್ತೀರಿ ಅಲ್ಲಿ ಚೂರ್ ಬಿಡಕ್ ಆಗತ್ತ ಅಂತ ಹೇಳ್ಬಿಟ್ಟು ಏನೋ ಒಂದು ತನ್ನ ಮಾತಿನ ಧಾಟಿಯಿಂದಾನೋ ಅಥವಾ ತನ್ನ ಚಾಕಚಕ್ಯತೆಯಿಂದ ಹೊಲಿಸ್ಬಿಟ್ಟಿ ತನ್ನ ಗುರಿಯನ್ನ ತಲುಪತಾನೆ ಅಲ್ಲಿ ಗುರಿ ಅವನ ತಲುಪಕ್ಕೆ ಅಲ್ಲಿ ಅಂಕಗಳು ಬೇಕಾಗಿಲ್ಲ ಅವನ ಜೀವನ ರೂಪಿಸ್ಕೊಳ್ತಕ್ಕಂಥ ವಿಧಾನ ಮುಖ್ಯ ಆಯ್ತು ಅಲ್ಲಿ ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ ಯಾಕಂತಂದ್ರೆ ಬರೀ ಅಂಕಗಳ ಹಿಂದೆ ಬೆನ್ನೆತ್ತಿರತಕ್ಕಂಥವ್ರಿಗೆ ಆಗಿದ್ರೆ ಇವತ್ತು ಡಾಕ್ಟರ್ ರಾಜ್ ನಾವು ನೋಡ್ತಾ ಇರಲಿಲ್ಲ ಅಂಕಗಳ ಆಧಾರದ ಮೇಲೆ ನಾವು ಆರಾಧನೆ ಮಾಡದಿದ್ರೆ ಇವತ್ತು ಸಚಿನ್ ತೆಂಡೂಲ್ಕರ್ ಅನ್ನ ನೋಡ್ತಾ ಇರಲಿಲ್ಲ ಹೀಗಾಗಿ ಎಷ್ಟೋ ಜನ ಬಿಸ್ನೆಸ್ ಇದೆ ಸಿಂಗರ್ಸ್ ಇದ್ದಾರೆ ಆ ಜೀವನಗಳಲ್ಲಿ ಇವತ್ತು ನೋಡಿ ಯಾರ್ಯಾರು ಅಂಕಗಳ ಹಿಂದೆ ಹೋಗಿ ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೋ ಅವ್ರಿಗಿಂತ ಹೆಚ್ಚು ಶ್ರೀಮಂತಿಕೆಯಿಂದ ಒಳಗೊಂಡಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ ಗಳನ್ನ ನೋಡ್ತೀವಿ ಆಮೇಲೆ ವ್ಯಾಪಾರಿಗಳನ್ನ ನೋಡ್ತೀವಿ ನೋಡ್ತೀವಿ ಆಮೇಲೆ ಸಾಕಷ್ಟು ಪ್ರತಿಭೆಗಳು ಇರ್ತಕ್ಕಂಥ ಕಲಾವಿದರನ್ನ ನೋಡ್ತೀವಿ ಸಿನಿಮಾ ಆಕ್ಟರ್ಸ್ ಗಳು ನೋಡ್ತೀವಿ ಹಾಗಾಗಿ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಂಕ ಬೇಕು ಅಂಕ ಬೇಕು ಅಂಕ ಬೇಕು ಅನ್ನೋ ಬೆನ್ನತಿದಿಂತ ಜೀವನವನ್ನ ರೂಪಿಸ್ಕೊಳೋ ಆದ್ರೆ ಅವ್ರಿಗೆ ತೆಗಿಯಕೆ ಆಗಲ್ಲ ಅಲ್ಲಿ ಅಂಕಗಳ ತೆಗೆಯೋ ಐದು ಬೆರಳು ಒಂದೇ ಸಮನಾಗಿಲ್ಲ ನಮ್ಮ ಎದುರಾಳಿಗಳು ಹೇಳ್ತಿರೋದು ಅಂಕ ತಗೋ ಜಾಬ್ ಆಗಿರೋ ಜೀವನ ಅಲ್ವಾ ಅದು ಜೀವನ ಇದೆ ಆದ್ರೆ ಅದು ಮುಖ್ಯ ಅವ್ರು ಬದುಕ್ತಾ ಇರೋದು ಜೀವನ ಅಲ್ಲ ಜೀವನ ಪ್ರಕಾರ ಎಲ್ಲಾ ಎ ಸಿಗಳು ಎಲ್ಲಾ ಡಿ ಸಿಗಳು ಎಲ್ಲಾ ಐಪಿಎಸ್ ಪಿ ಎಸ್ ಅಧಿಕಾರಿ ಅವ್ರೆಲ್ಲ ಜೀವನ ಅಲ್ಲ ಅವ್ರು ಇಲ್ಲಿ ನಾವು ಯಾರು ಯಶಸ್ಸನ್ನ ಅಂಕಗಳನ್ನ ಪಡೆದು ಜಾಬ್ ಜೀವನ ಜೀವನ ಅಂತ ಹೇಳ್ತಾರೆ ಯಾರು ಯಶಸ್ಸನ್ನ ಪಡೆದು ಇಲ್ಲಿ ನಾವು ಅಂಕಗಳು ತಗೊಂಡ್ ಅಲ್ಲಿಗೆ ಬರ್ತೇನೆ ಈಗ ಅಲ್ಲಿಗೆ ಬರ್ತೇನೆ ಜೀವನ ಅಲ್ಲ ಇಲ್ಲಿ ಪ್ರಶ್ನೆ ಯಾರು ಅಂಕಗಳನ್ನ ತೆಗೆದು ಉದ್ಯೋಗವನ್ನ ಗಿಡ್ಸ್ಕೊಂಡಿದ್ದಾನೆ ಅನ್ನೋದು ಮುಖ್ಯ ಅಲ್ಲ ಯಾರು ಪ್ರಶ್ನೆ ಅಂಕಗಳನ್ನ ತೆಗೆದ

ನೀವೆಲ್ಲ ಮಾಸ್ಟರ್ ಹಿರಣ್ಣಯ್ಯನವರ ಟೊಳ್ಳುಗಟ್ಟಿ ನಾಟಕವನ್ನು ಓದಿರ್ಬೋದು ಮಾಸ್ಟರ್ ಹಿರಣ್ಣಯ್ಯನವರ ಟೊಳ್ಳು ಗಟ್ಟಿ ನಾಟಕವನ್ನು ನೋಡಿರ್ಬಹುದು ಆ ಅಕಾರ್ಡಿಂಗ್ ಟು ನೀವ್ ಏನಾದ್ರು ಟೊಳ್ಳುಗಟ್ಟಿ ನಾಟಕವನ್ನು ಓದಿಲ್ಲ ಅಂತಂದ್ರೆ ಆ ಟೊಳ್ಳು ಅಂತಂದ್ರೆ ಸಾಮಾನ್ಯವಾಗಿ ಟೊಳ್ಳು ಯಾರು ಅಂತಂದ್ರೆ ಯಾರು ಕಡಿಮೆ ಮಾರ್ಕ್ಸ್ ತೆಗೆದುಕೊಳ್ಳಲು ಅವ್ರನ್ನ ಟೊಳ್ಳು ಅಂತ ಕರೀತಾರೆ ಯಾರು ಹೆಚ್ಚು ಅಂಕಗಳನ್ನ ತೆಗೆದುಕೊಡ್ತಾರೆ ಅವ್ರನ್ನ ಗಟ್ಟಿ ಅಂತ ಕರಿತೀವಿ ಆದ್ರೆ ನಾಟಕದ ಕೊನೆಯಲ್ಲಿ ಎಂಡಲ್ಲಿ ಉಲ್ಟಾ ಆಗ್ಬಿಡುತ್ತೆ ಇಲ್ಲಿ ಯಾರು ಜೀವನವನ್ನ ಜೀವನದ ಸತ್ವವನ್ನು ಅರಿತಾ ಇರ್ತಾನೋ ಯಾರು ತಂದೆ ತಾಯಿಗಳನ್ನ ನೋಡ್ತಿರ್ತಾನೋ ಅವನು ಇಲ್ಲಿ ಗಟ್ಟಿ ಆಗ್ತಾನೆ ಯಾರು ಅಂಕಗಳನ್ನ ಗಳಿಸಿ ಉತ್ತಮವಾಗಿರ್ತಕ್ಕಂಥ ಸ್ಟೇಜ್ ಹೋಗ್ತಾನೋ ಅವನು ಅಲ್ಲಿ ಟೊಳ್ಳು ಹಾಕ್ತಾನೆ ಬಹುಶಃ ನಾವು ಎಲ್ಲಿ ಎಡುತ್ತಾ ಇದೀವಿ ಅಂತಂದ್ರೆ ಇವತ್ತಿನ ನೋಡಿರ್ಬೋದು ಇವತ್ತಿನ ಸಮಾಜದಲ್ಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಒಳ್ಳೊಳ್ಳೆ ಜಾಬ್ ಅನ್ನ ಪಡ್ಕೊಂಡು ಅಮೆರಿಕಕ್ಕೂ ಎಲ್ಲೋ ಹೋಗ್ತಾರೆ ತಂದೆ ತಾಯಿಗಳು ಇಲ್ಲಿ ಸಾಯ್ತಾ ಇರ್ತಾರೆ ಬಟ್ ಅವನು ಅಲ್ಲಿ ಟೊಳ್ಳು ಹಾಕ್ತಾನೆ ಏನ್ ಜೀವನ ಮೌಲ್ಯನೇ ಇರಲ್ಲ ಜೀವನ ಮುಖ್ಯ ಇಲ್ಲಿ ನಾವು ಜೀವನವನ್ನು ಹೇಗ್ ರೂಪಿಸಬೇಕು ಅನ್ನೋದು ಮುಖ್ಯ ಹಾಗಾಗಿ ಇಲ್ಲಿ ನಾನು ಯಾಕೆ ಜೀವನ ಉದಾಹರಣೆ ತೆಗೆದುಕೊಂಡೆ ಅಂತಂದ್ರೆ ನಿಮ್ಮ ಇಬ್ಬರು ಚರ್ಚಾ ವಿಷಯದಲ್ಲಿ ಈ ಕಡೆ ನೀವು ಅಂಕಗಳು ಮುಖ್ಯ ಅಂತ ಹೇಳ್ತಾ ಇದ್ರೆ ಈ ಕಡೆ ಜೀವನ ಮುಖ್ಯ ಅಂತ ಹೇಳ್ತಿದ್ರ ನೋಡೋಣ ಇನ್ನು ಏನೇನು ಅಂಶಗಳು ಹೊರ ಬರ್ಬೋದು ಅನ್ನೋ ದೃಷ್ಟಿಯಿಂದ ಎರಡು ಕಡೆ ನಾನು ಅದನ್ನೇ ಸಮೀಕರಿಸಿದೆ ಈಗ ಮೇಡಮ್ ಅವ್ರು ಏನ್ ಹೇಳ್ತಾರೆ ನಮ್ಮ ಸತೀಶ್ ಅವ್ರ ಅವರು ಸತೀಶ್ ಸರ್ ಮತ್ತೆ ಲತಾ ಮಣಿ ಮೇಡಮ್ ಅವಾಗ್ಲಿಂದ ಹೇಳ್ತಾನೆ ಇದಾರೆ ಕೌಶಲ 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 ಅಂದ್ರೆ ಏನು ಪ್ರತಿನಿತ್ಯ ನಾವು ಜೀವನದಲ್ಲಿ ಹೇಗೆ ನಾವು ಜೀವನ ಮಾಡ್ಬೇಕು ಸಮಯ ಸಂದರ್ಭಗಳು ಹೆಂಗೆ ಬೇಕಾದ್ರೂ ಬರ್ಬೋದು ಸರ್ ಅಂಕ ಗಳಿಸ್ತಾವನಿಗೂ ಬರುತ್ತೆ ಅಂಕ ಗಳಿಸ್ತಾ ಇರೋವ್ಗೂ ಬರುತ್ತೆ ನಿತ್ಯ ಜೀವನದಲ್ಲಿ ನಮಗೆ ಬರುವಂತ ಸನ್ನಿವೇಶನ ನಾವು ಅದನ್ನ ಫೇಸ್ ಮಾಡ್ಕೊತಾ ಹೋಗ್ಬೇಕು ಅವ್ರಿಗೆ ಅವ್ರಿಗೆ ಏನು ಕೌಶಲ ಅಂತ ಹೇಳಿದ್ರಲ್ಲ ನಾನೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಬ್ಬ ಗುರು ಸರ್ ಅವ್ರಿಗೂ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆ ಗುರುವಂದನ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು ಒಂದು ಬ್ಯಾಚ್ ವಿದ್ಯಾರ್ಥಿಗಳು ಕರೆದಿರ್ತಾರೆ ಅವ್ರಿಗೆ ಹೋಗ್ತಾರೆ ಅವ್ರಿಗೆ ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಏನೇನು ಆಟೋ ಹತ್ಬೇಕು ಆಟೋ ಹತ್ಬೇಕಾದ್ರೆ ಅಲ್ಲೊಂದು ಲಗೇಜ್ ಇಳಿಸ್ತಾ ಇರ್ತಾನೆ ಆ ಲಗೇಜ್ ಇಳಿಸೋ ವ್ಯಕ್ತಿನ ಸಡನ್ ಆಗಿ ಮುಖ ಕಾಣುತ್ತೆ ಶಾ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ಯಾಕೆ ಅಂದ್ರೆ ಆ ವಿದ್ಯಾರ್ಥಿ ಇವರು ವೃತ್ತಿ ಮಾಡಬೇಕಾದ್ರೆ ಅವನು ಇವನು ಅಷ್ಟು ಚೆನ್ನಾಗಿ ಚೆನ್ನಾಗಿ ಕೌಶಲ್ಯ ಹೊಂದಿರ್ತಾನ ಅಂದ್ರೆ ಎಲ್ಲ ನಾಯಕತ್ವ ಗುಣಗಳನ್ನು ಹೊಂದಿರ್ತಾನ ಅವನು ಶಾಲೆಯಲ್ಲಿ ಅವನ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಒಂದು ವಿದ್ಯಾರ್ಥಿ ಹೀಗೆ ಅಮಾಲಿ ಕೆಲಸ ಮಾಡ್ತಾ ಇದ್ರಿಗೆ ಒಂಥರ ಅವರಿಗೆ ಶಾಕ್ ಆಗ್ಬಿಡುತ್ತೆ ಅವಾಗ ಅವ್ರಿಗೆ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕಾಗಲ್ಲ ಯಾಕಂದ್ರೆ ಅಲ್ಲಿ ಕಾರ್ಯಕ್ರಮಕ್ಕೆ ಲೇಟ್ ಆಗಿರುತ್ತೆ ಅವ್ರಿಗೆ ಅವ್ರಿಗೆ ಏನಲ್ಲ ಅನ್ಕೊಳಲ್ಲ ಮಾತಾಡಿಸ್ತಾರೆ ಅಂತ ಮುಂದೋಗ್ತಾರೆ ಮುಂದೋಗ್ತಾರೆ ಇನ್ನೇನು ಅದು ಕಾರ್ಯಕ್ರಮ ತಲುಪ್ತಾರೆ ಕಾರ್ಯಕ್ರಮ ತಲುಪಿದಾಗ ಅಲ್ಲೊಬ್ಬ ವಿದ್ಯಾರ್ಥಿ ನಾಯಕತ್ವ ವಹಿಸ್ಕೊಂಡು ಇಡೀ ಕಾರ್ಯಕ್ರಮದ ನಾಯಕತ್ವ ನಾವು ವಹಿಸ್ಕೊಂಡಿರ್ತಾನೆ ಆ ವಿದ್ಯಾರ್ಥಿ ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ನಾಯಕತ್ವ ಗುಣಗಳನ್ನ ನಾವು ಹೊಂದಿರಲ್ಲ ಅವ್ನು ಯಾವ್ದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿರ್ತಾನೆ ಅಂದ್ರೆ ಪುಸ್ತಕ ಓದೋದು ಅಂಕಗಳನ್ನು ಗಳಿಸೋದು ಅವ್ನಿಗೆ ಗೊತ್ತಿರುತ್ತೆ ಅಂಕಗಳ ಗಳಿಸೋದ್ರಿಂದ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಗೊತ್ತಿರುತ್ತೆ ಇವನು ಏನು ಮಾಡ್ತಾಯಿರ್ತಾನೆ ಆ ಮಾಮಲಿ ಕೆಲಸ ಮಾಡಿದ್ನಲ್ಲ ಆ ವಿದ್ಯಾರ್ಥಿ ಏನು ಮಾಡ್ತಾ ಇರ್ತಾನೆ ಬರೀ ನಾಯಕತ್ವ ಕೂಡ ಅದನ್ನ ಮಾಡೋದು ಇದನ್ನ ಮಾಡೋದು ಅವ್ನ ಅಂಕಗಳ ಕಡೆ ಗಮನ ಕೊಟ್ಟಿರೋಲ್ಲ ಎರಡನ್ನೂ ನೋಡಿ ಭಾಳ ವಿಚಲಿತರಾಗ್ತಾರೆ ಅವರು ಅವರಿಗೆ ಅವ್ರ ಭಾಷಣ ಟೈಮ್ ಬರುತ್ತೆ ಭಾಷಣ ಮಾಡಕಂತ ಹೋಗ್ತಾರೆ ಅವರು ಅವರು ಸಡನ್ನಾಗಿ ಅಳ್ತಾರೆ ಅವ್ರು ಹತ್ತ ತಕ್ಷಣ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಯಾಕೆ ಹಿಂಗೆ ಸರ್ ಯಾಕೆ ಹಿಂಗಾದ್ರು ಅಂತ ನನಗೆ ಇವತ್ತು ಒಂದು ಎರಡು ಸಿಚುವೇಶನ್ಗಳನ್ನು ನೋಡಿದೆ ನಾನು ಒಬ್ಬ ವಿದ್ಯಾರ್ಥಿ ಅವನು ಮುಂದಿನ ಜೀವನದಲ್ಲಿ ಏನೋ ಆಗ್ತಾನೆ ಅನ್ಕೊಂಡಿದ್ದೆ ನಾನು ಆ ವಿದ್ಯಾರ್ಥಿ ಇವತ್ತು ಅಮಾಲಿ ಕೆಲಸ ಮಾಡ್ತಾ ಇದ್ದಾನೆ ನಾನು ಒಬ್ಬ ವಿದ್ಯಾರ್ಥಿ ಇವನೇನು ಬರೀ ಹುಳು ಆಗಿದ್ದಾನಲ್ಲ ಅವನಿ ಬರೀ ಅಂಕಗಳ ಕಡೆ ಗಮನ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಆ ವಿದ್ಯಾರ್ಥಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಎಲ್ಲರನ್ನ ಒಗ್ಗೂಡಿಸಿ ಒಂದು ನಾಯಕತ್ವವನ್ನು ವಹಿಸ್ಕೊಂಡು ವೆಲ್ ಸೆಟಲ್ಡ್ ಆಗಿರ್ತಾನೆ ಸರ್ ಅವನು ಅಂತಹವನು ವಿದ್ಯಾರ್ಥಿನೂ ನೋಡಿದ್ನಲ್ಲ ನಾನು ಒಂದು ಕಣ್ಣೀರು ಹಾಕಿದಾಗ ಅವ್ರು ಹೇಳ್ತಾರೆ ಆ ವಿದ್ಯಾರ್ಥಿ ನಾನು ಅವತ್ತು ಬರೀ ನೀನು ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡೆ ಸ್ವಲ್ಪ ಪುಸ್ತಕದ ಕಡೆ ಗಮನ ಕೊಟ್ಟು ಅಂಕಗಳನ್ನು ಗಳಿಸಿದ್ರೆ ಇವತ್ತು ಆ ವಿದ್ಯಾರ್ಥಿ ನನ್ನ ನನ್ನ ಎದುರುಗಡೆ ಅಮಾಲಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಕಣ್ಣೀರ ಕಣ್ಣೀರ್ ಆಗ್ತಾನೆ ಅದೇ ವಿದ್ಯಾರ್ಥಿ ಅಂಗಗಳನ್ನ ಗಳಿಸಿದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಿದ್ದ ಅವ್ನು ಆ ಕಾರ್ಯಕ್ರಮದಲ್ಲಿ ಅದೇ ಬ್ಯಾಚ್ ವಿದ್ಯಾರ್ಥಿ ಆದ್ರೂ ಕೂಡ ಅವ್ನು ಬಂದಿರಲ್ಲ ಇಂತಹ ಬರೀ ಕೌಶಲ್ಗಳನ್ನ ನಮ್ಕೊಂಡು ಹೋದ್ರೆ ಈಗ ಜೀವನ ಕಷ್ಟ ಇದೆ ಸರ್ ಜೀವನದಲ್ಲಿ ನೂರ ಭಾಗ ತೊಂಬತ್ತೊಂಬತ್ ಪರ್ಸೆಂಟ್ ಕೂಡ ಹಣದಿಂದನೇ ಸಮಸ್ಯೆಗಳು ಪರಿಹಾರ ಆಗೋದು ನಾವ್ ಹೇಳ್ಬೋದು ಬೋಧನೆಗಳನ್ನ ಕೊಡ್ಬೋದು ಆದರೆ ಸಮಸ್ಯೆ ಪರಿಹಾರ ಆಗೋದು ಹಣದಿಂದ ಈಗ ಹೇಳ್ತಾರೆ ಅವ್ರು ಕೌಶಲ್ಯ ಇದೆ ಯಾ ಜಾಸ್ತಿ ಮನಸ್ಸು ಬಂದ್ರೆ ಮಾತ್ರ ಆ ಜೀವನ ಇನ್ನು ಉಳಿದ್ರೆ ಏನು ಮಾಡಬೇಕು ಅಂತ ಇನ್ನು ಇನ್ನುಳಿದ್ರು ಜನ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಅದೇ ವ್ಯಾಪಾರಸ್ತರು ಸರ್ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇವತ್ತು ವ್ಯಾಪಾರ ಆಗಲಿಲ್ಲ ಅಂದರೆ ಕಣ್ಕಂಡು ಬಿಡ್ತಾ ಇರ್ತಾರೆ ಇವತ್ತು ವ್ಯಾಪಾರ ಆಗಲಿಲ್ಲಪ್ಪ ನಾನು ಅದೇ ಒಬ್ಬ ವಿದ್ಯಾರ್ಥಿ ಅಂಕ ಗಳಿಸಿ ಒಂದು ವೆಲ್ ಸೆಟಲ್ ಒಂದು ಜಾಬನ್ನು ತಗೊಂಡಿದ್ರೆ ಅವನು ಎಷ್ಟು ಖುಷಿಯಾಗಿರ್ತಾನೆ ಹಾಂ ಅದೇ ಕಷ್ಟ ಪಡ್ಬಾರ್ದು ಕಷ್ಟ ಅದು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂಕಗಳ ಗಳಿಸ್ತಾರ್ದು ಹೈವೇಲಿ ಹೋಗ್ತಾರೆ ಇಲ್ಲದೆ ಇರೋ ಲೈಫ್ ಕಲ್ಲು ಮಣ್ಣಿನ ಹಾದಿ ಕವಲುದಾರಿ ಅವರಿಗೆ ಚಿಕ್ಕ ಹಾದಿ ತಗ್ಗುಗಳು ಗುಂಡಿಗಳು ಆ ಜೀವನ ಅವನು ತಲುಪೋಷ್ಟೊತ್ತಿಗೆ ಏನಾಗುತ್ತೆ ಅವನು ಎಷ್ಟೋ ಕಷ್ಟಗಳನ್ನು ಅನ್ಬೌಸ್ಬೇಕಾಗತ್ತೆ ಅದೇ ಅವನು ಅಂಕಗಳನ್ನ ಗಳಿಸಿ ಇದಾದ್ರೆ ಆದರೆ ಈಗ ನಾನು ನಂದೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು ಈಗ ನಾನು ಟೀಚರಾಗಿ ಕೂಡ ಸಾಹಿತ್ಯವನ್ನು ಬರೀತಾ ಇದ್ದೀನಿ ನನಗಿಂತ ಚೆನ್ನಾಗೆ ಒಳ್ಳೆಯ ಚಿಂತನೆ ಮಾಡೋ ನನ್ನ ಫ್ರೆಂಡ್ಸ್ ಇದ್ದಾರೆ ಆದರೆ ಅವ್ರಿಗೆ ಯಾವುದೇ ರೀತಿ ಒಂದು ವೃತ್ತಿ ಇಲ್ಲ ಅವರಿಗೆ ದಿನನಿತ್ಯ ಜೀವನ ಸಾಗಿಸೋದೇ ಒಂದು ಅವ್ರಿಗೆ ಸವಾಲು ಅವರು ನನಗೆ ಹೇಳ್ತಾರೆ ನೀವು ಕವನ ತುಂಬ ಚೆನ್ನಾಗಿ ಬರಿತೀರಿ ಅಂದಾಗ ನನಗಿಂತ ಚೆನ್ನಾಗಿ ನೀವು ಬರಿತೀರಾ ಬರೀರಿ ಅಂತ ಒಂದು ಹೇಳ್ತಾರೆ ಅಮ್ಮ ನಾನು ನೀನಂತೂ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ ಟೀಚರಾಗಿದೆಯಾ ನೀನು ಟೈಮ್ ಸಿಗುತ್ತೆ ನಿಮಗೆ ಭಾನುವಾರ ರಜೆ ಸಿಗುತ್ತೆ ನಮಗೆ ಭಾನುವಾರನೂ ಕೂಡ ದುಡಿದ್ರೆ ಮಾತ್ರ ನಮಗೆ ನಮ್ಮ ನಿತ್ಯ ಜೀವನ ಸಾಗೋದು ಅದಕ್ಕೆ ನಾನು ಸಾಹಿತ್ಯ ನನಗೆಲ್ಲ ಟೈಮ್ ಸಿಗುತ್ತೆ ಅಂತಾರೆ ಅಂದ್ರೆ ಎಷ್ಟು ಪ್ರತಿಭೆಗಳು ಅಲ್ಲಿ ಮಂಪಲ್ ಸರ್ ನಿತ್ಯ ಜನ ಸಾಗಿಸೋದೆ ಒಂದು ದೊಡ್ಡ ಸವಾಲಾಗಿದೆ ಇವಾಗ ನಾವು ಬರೀ ನಾವು ಕೌಶಲ ಕೌಶಲ ಅಂದ್ಕೊಂಡು ಕುತ್ಕಂಡ್ರೆ ಅವರ ಒಂದು ಅವ್ರು ಅನ್ಕೊಂಡಂತ ಜೀವನ ಅವ್ರಿಗೆ ಸಿಗಲ್ಲ ಸರ್